ಮಾಡಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬೆಲೆ ಏರಿಕೆಯಲ್ಲಿ ವಿಶ್ವ ದಾಖಲೆ ಮಾಡಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ 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 ತೊಲಗಲಿ ತೊಲಗಲಿ ಬಿಜೆಪಿ ತೊಲಗಲಿ 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 ನರೇಂದ್ರ ಮೋದಿ ತೊಲಗಲಿ 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 ನರೇಂದ್ರ ಮೋದಿ ತೊಲಗಲಿ ಬಿಗ್ ಪ್ಯಾಕೆಟ್ ನರೇಂದ್ರ ಮೋದಿಗೆ ಧಿಕ್ಕಾರ ಧಿಕ್ಕಾರ ಬಿಗ್ ಪ್ಯಾಕೆಟ್ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಡವರ ವಿರೋಧಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಇವತ್ತು ವಿಶ್ವದಲ್ಲೇ ಬೆಲೆ ಏರಿಕೆಯಲ್ಲಿ ಅತ್ಯಂತ ದಾಖಲೆ ಮಾಡಿರತಕ್ಕಂತ ನರೇಂದ್ರ ಮೋದಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಫಿಟ್ ಪ್ಯಾಕೆಟ್ ಸರ್ಕಾರ ಅನ್ನತಕ್ಕಂಥ ಒಂದು ಹೆಸರನ್ನ ನಾಮಕರಣ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಇವತ್ತು ಪಂಜ ಪುರುಷೋತ್ತಮರಾಗಿರ್ತಕ್ಕಂಥ ಶತಕವೀರ ನರೇಂದ್ರ ಮೋದಿರವರಿಗೆ ಇವತ್ತು ಫಿಟ್ ಪ್ಯಾಕೆಟ್ ಕಪ್ನ ವಿತರಣೆ ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲೇ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ 100 ರೂಪಾಯಿಗೇರಿದೆ, ಅಡುಗೆ ಅನಿಲ ಇವತ್ತು 850 ಆಗಿದೆ, ತಾಳೆಹಣ್ಣೆ ಊಟ ಮಾಡತಕ್ಕಂಥ ಎಣ್ಣೆನೂ ಸಹ ಇವತ್ತು 180 ರೂಪಾಯಿ ಕೆಜಿಗೆ ಆಗಿದೆ. ಇದನ್ನು ದಾಖಲೆ ಮಾಡಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಪ್ರಧಾನಿ ನರೇಂದ್ರ ಮೋದಿರವರು. ನರೇಂದ್ರ ಮೋದಿರವರಿಗೆ ಇವತ್ತು ಆಡಳಿತ ಮಾಡಲಿಕ್ಕೆ ಬರಲ್ಲ ಅನ್ನತಕ್ಕಂಥದ್ದು ಇವತ್ತು ಸಾಬೀತಾಗಿದೆ. ಕೊರೋನಾ ಪ್ರಕರಣದಲ್ಲೂ ಸಹ ಅತಿ ಹೆಚ್ಚು ವಿಶ್ವಕ್ಕೆ ಮಾಡಿರ್ತಕ್ಕಂಥದ್ದು ದಾಖಲೆ ಯಾರಂದರೆ ಅದು ನರೇಂದ್ರ ಮೋದಿ. ಸಾವಿನ ಪ್ರಕರಣದಲ್ಲೂ ಇವತ್ತು ಅತಿ ಹೆಚ್ಚು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಆಡಳಿತ. ನರೇಂದ್ರ ಮೋದಿ ಅವರಿಗೆ ದೇಶದ ಜನತೆ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ಇವರು ಬೆಲೆ ಏರಿಕೆ ಮಾಡದೇ ಒಂದು ದಾಖಲೆ ಆಗಿದೆ. ಏನು ಅಚ್ಚೇದಿನ ಅನ್ನತಕ್ಕಂಥ ಹೆಸರಿನಲ್ಲಿ ಇವತ್ತು ಬಂದರೂ ಡೀಸೆಲ್ ಪೆಟ್ರೋಲ್ ದರನ ಇವತ್ತು ಏರಿಕೆಯನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಪ್ರತಿಯೊಬ್ಬರಿಗೂ 15 ಲಕ್ಷ ರೂಪಾಯಿ ಖಾತೆಗೆ ಹಾಕ್ತೀನಿ ಅಂತ ಹೇಳಿದ್ರು. 15 ರೂಪಾಯಿನೂ ಹಾಕಲಿಲ್ಲ, ಇದ್ದಂಥ 65 ರೂಪಾಯಿ ಡೀಸೆಲ್ ಪೆಟ್ರೋಲ್ನ ಇವತ್ತು 100 ರೂಪಾಯಿ ಮಾಡಿದ್ದಾರೆ. ಕೂಡಲೇ ಬೆಲೆ ಏರಿಕೆಯನ್ನು ಕಡಿತಗೊಳಿಸಬೇಕಂತ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನು ಇವತ್ತು ನರೇಂದ್ರ ಮೋದಿನ ಒತ್ತಾಯ ಮಾಡ್ತಾ ಇದ್ರು. ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಬೆಲೆ ಏರಿಕೆಯನ್ನು ಕಡಿತಗೊಳಿಸಲ್ಲ ಅಂತ. ಇವತ್ತು ಜಿ ಡಿ ಪಿ ಇವತ್ತು ಬಾಂಗ್ಲಾದೇಶಕ್ಕಿಂತ ಕಡಿಮೆ ಆಗಿದೆ. ಇಂತಹ ಒಂದು ದೂರಾಡಳಿತ ಕೂಡಲೇ ದೇಶದ ತೊಲಗಬೇಕಂತ ಈ ವಿನೂತನ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತಾರೆ.